ಸಲೀಂ ಮತ್ತು ಉಗ್ರಪ್ಪ ಕೆಪಿಸಿಸಿ ಕಚೇರಿಯಲ್ಲಿ ಕುತ್ಕೊಂಡು ಆಡಬಾರದ ಮಾತುಗಳನ್ನು ಆಡಿದ ನಂತರ ಸ್ಪಷ್ಟೀಕರಣ ಕೊಟ್ಟು ತಿಪ್ಪೆ ಸಾರಿಸೋ ಪ್ರಯತ್ನ ಮಾಡಿದ್ರೂ ಸಾಧ್ಯ ಆಗಲಿಲ್ಲ ಸ್ವತಃ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಬೇಕಾಗಿ ಬಂತು ಡಿಕೆ ಶಿವಕುಮಾರ್ ಅವರ ಮಾತುಗಳಲ್ಲಿ ಅವರು ಇದನ್ನು ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇತ್ತು ಹಿ ಹ್ಯಾಸ್ ಟೇಕನ್ ಇಟ್ ವೆರಿ ಸೀರಿಯಸ್ಲಿ ನೀವೇನೋ ತಿರ್ಚಿದ್ರಿ ನಮ್ಮವರು ಹಂಗಲ್ಲ ಇಂತದ್ದನ್ನೆಲ್ಲ ಮಾತಾಡಿ ನಡೆದಿದ್ದನ್ನು ಚಾಪೆ ಕೆಳಗೆ ತೋರಿಸೋ ಪ್ರಯತ್ನ ಮಾಡಲಿಲ್ಲ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ನೀವು ತೋರಿಸಿದಿರಿ ಅದರಲ್ಲಿ ಏನಿದೆ ಹೌದು ನನಗೂ ಮುಜುಗರ ಆಗಿದೆ ನನ್ನ ಪಕ್ಷಕ್ಕೂ ಮುಜುಗರ ಆಗಿದೆ ಆಕ್ಷನ್ ತಗೊಳ್ತೀನಿ ದಿಸ್ ಇಸ್ ವಾಟ್ ಹಿ ಮೆಂಟ್ ಟು ಸೇ ಇದು ಇದನ್ನೇ ಡಿಕೆ ಶಿವಕುಮಾರ್ ಅವರು ಬೇಸಿಕಲಿ ಹೇಳಿದ್ರು ಒಂದ್ಸಲ ಕೇಳಿಸ್ತೀನಿ ಫಸ್ಟ್ ನಾನು ಯಾವ ಹೇಳಿಕೆ ಇಲ್ಲ ಅಂತ ಯಾವ ಮಾಧ್ಯಮ ಹೇಳಿಕೆನು ಇಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ಯಾವ ಪರ್ಸೆಂಟೇಜ್ ವಿಷಯದಲ್ಲೂ ನಾನು ಭಾಗಿಯಾಗಿಲ್ಲ ಆಗಬೇಕಾದಂತ ಅವಶ್ಯಕತೆ ಇಲ್ಲ ಆಂತರಿಕವಾಗಿ ಮಾತುಗಳನ್ನು ಆಡಿದ್ದಾರೆ ಅನ್ನೋದನ್ನು ತಾವು ತೋರಿಸಿದ್ದೀರಿ ನಾನು ಇಲ್ಲ ಅಂತ ಹೇಳಲಿಕ್ಕೆ ನಾನು ತಯಾರಿ ಅವರು ಮಾತಾಡಿದ್ದಾರೆ ಯಾರು ಮಾತಾಡಿದ್ದಾರೋ ಮಾತಾಡಿದ್ದಾರೆ ವಾಯ್ಸ್ಗಳಿದೆ ನನಗೆ ಯಾರು ತಕಡಿ ನನಗೆ ಯಾರು ತಕಡಿ ನನ್ನ ತಕಡಿ ಏನಿದ್ರು ಓಟು ರಾಜ್ಯದ ಜನತೆ ಮತ ಹಾಕಬೇಕಾದ್ರೆ ಯಾವ ಸರ್ಕಾರ ಆಡಳಿತ ಇರಬೇಕಾದ್ರೆ ಯಾವ ಪಕ್ಷದ ಅಧ್ಯಕ್ಷ ಇರಬೇಕಾದ್ರೆ ಓಟ್ ಹಾಕಿದ ಮೇಲೆ ತೀರ್ಮಾನ ಮಾಡೋರೆ ಹೊರತು ಇವರು ಯಾರು ಇವರು ನೀವು ಮಾತು ನೀವು ಹೇಳ್ತೀರಿ ಇನ್ನೊಬ್ರು ಹೇಳ್ತೀರಿ ಅಂತಲ್ಲ ತಕಡಿ ಹೇಳೋಸವರೆಲ್ಲ ಜನ ಏನು ಕೆಲವು ಮಾಧ್ಯಮದಲ್ಲಿ ನಾನು ನೋಡಿದ್ದೇನೆ ನನಗೂ ಕಾಂಗ್ರೆಸ್ ಪಕ್ಷಕ್ಕೂ ಯಾವುದು ಸಂಬಂಧ ಇಲ್ಲದಂತ ವಿಚಾರ ಇಂತದ್ದು ನೋಡ್ರಿ ರಾಜಕಾರಣದಲ್ಲಿ ನಿಮ್ದು ಏನಂತ ಕೇಳ್ತಾ ಇದ್ರಲ್ಲ ರಾಜಕಾರಣದಲ್ಲಿ ಚಪ್ಪಾಳೆ ಹೊಡೆಯೋರು ಇರ್ತಾರೆ ಕಲ್ಲು ಎಸೆಯೋರು ಇರ್ತಾರೆ ಮೊಟ್ಟೆ ಎಸೆಯೋರು ಇರ್ತಾರೆ ಚಪ್ಪಲಿ ಎಸೆಯೋರು ಇರ್ತಾರೆ ಜೈಕಾರ ಹಾಕೋರು ಇರ್ತಾರೆ ಧಿಕ್ಕಾರ ಹಾಕೋರು ಇರ್ತಾರೆ ದಿಸ್ ಇಸ್ ದ ಪಾರ್ಟ್ ಆಫ್ ಪಬ್ಲಿಕ್ ಲೈಫ್ ಅಂಡ್ ಪಾಲಿಟಿಕ್ಸ್ ಇನ್ ಆಲ್ ಪೊಲಿಟಿಕಲ್ ಪಾರ್ಟೀಸ್ ನಿನ್ನೆ ನಡೆದಂತ ಮಾಧ್ಯಮ ಗೋಷ್ಠಿಯ ಸಂದರ್ಭದಲ್ಲಿ ಕೆಲವು ಆಂತರಿಕವಾದಂತ ಸಂಭಾಷಣೆಗಳು ಆಯಿತು ಅಂತ ಹೇಳಿ ತಾವೆಲ್ಲ ತೋರಿಸಿದ್ದೀವಿ ಕಾಂಗ್ರೆಸ್ ಪಕ್ಷ ಶಿಸ್ತನ್ನು ಬಹಳ ಗಮನದಲ್ಲಿಟ್ಕೊಂಡು ಶಿಸ್ತಿನ ಸಮಿತಿ ಅದಕ್ಕೇನು ಜವಾಬ್ದಾರಿಯನ್ನು ತೆಗೆದುಕೊಳ್ತದೋ ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ ಈ ಸರ್ಕಾರ ಬದುಕಿರದೆ ಬಿಜೆಪಿ ಬದುಕಿರದೆ ಭ್ರಷ್ಟಾಚಾರದಲ್ಲಿ ಬಿಜೆಪಿ ಬದುಕಿರದೆ ಕರಪ್ಷನ್ ಅಲ್ಲಿ ಬಿಜೆಪಿ ಬದುಕಿರದೆ ಈ ಪಾರ್ಟಿಗೆ ಎಲ್ಲಾ ಎಂಎಲ್ಎ ಎಂಪಿ ಎಂಎಲ್ಎಗಳಿಗೆಲ್ಲ ದುಡ್ಡು ಕೊಟ್ಟಿದೆ ಅಂತ ಈಗಾಗಲೇ ವಿಧಾನಸೌಧದಲ್ಲೇ ದಾಖಲೆ ಹೇಳಿಕೆಗಳನ್ನ ಎಂಎಲ್ಎಗಳೇ ಹೇಳಿದ್ದಾರೆ ಇದಕ್ಕಿನ ಏನು ಬೇಕು ಬಿಜೆಪಿ ಇಸ್ ದಿ ಫೌಂಡರ್ಸ್ ಆಫ್ ಕರಪ್ಷನ್ ಭ್ರಷ್ಟಾಚಾರ ಬೆಂಡ್ನಲ್ಲಿ ಒಬ್ಬ ಮಂತ್ರಿ ಮಾತಾಡಿದ್ದು ನೆನಪಿದೆಯಾ ನಿಮಗೆ ಅದ್ರ ಬಗ್ಗೆ ಒಂದಿನ ಕೇಳಿಲ್ಲ ನೀವು ಒಬ್ಬ ಮಂತ್ರಿ ಬೆಡ್ರೂಮ್ ಅಲ್ಲಿ ಮಾತಾಡಿದ್ದಲ್ಲ ಅದು ಈಚೆ ಬಂದಿತ್ತಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್